96 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ವೆಲ್ಕಮ್ 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 ಹೆಲ್ಲೋ ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ರಾಹುಲ್ ಮಾಡುವಂತಹ ನಮಸ್ಕಾರಗಳು. ನೀವು ಕೇಳ್ತಾ ಇರೋದು ಜಗತ್ತಿನ ಮೊಟ್ಟ ಮೊದಲ ಮತ್ತು ಏಕೈಕ ಇಂಟರ್ನ್ಯಾಷನಲ್ ಕನ್ನಡ ಡಿಜಿಟಲ್ ರೇಡಿಯೋ ಸ್ಟೇಷನ್ ನಮ್ಮ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಸೊ ಕರ್ನಾಟಕದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಕನ್ನಡ ಕೇಳೋ ಮಜಾನೆ ಬೇರೆ ಹೇಗಿದೆಯೋ, ಇಲ್ಲಿ ಉಡುಪಿನಲ್ಲಿ ಒಂದು ವಾತಾವರಣ ಇರಬಹುದು, ಇಲ್ಲಿರುವಂತಹ ಬ್ಯೂಟಿಫುಲ್ ದೇವಸ್ಥಾನಗಳಿರ್ಬಹುದು ಅಥವಾ ಬೀಚ್ ಇರ್ಬಹುದು, ಅದರಲ್ಲಿ ನಿಂತ್ಕೊಂಡು ಶೋನ ನಡೆಸ್ಕೊಡೋ ಮಜಾನೇ ಬೇರೆ. ಏನಕ್ಕಪ್ಪ ಇವನು ಬೆಂಗಳೂರಲ್ಲಿ ಇದ್ಕೊಂಡು ಉಡುಪಿ ಹತ್ರ ಅಥವಾ ಉಡುಪಿ ಬಗ್ಗೆ ಮಾತಾಡ್ತಿದ್ದಾನಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನೋಡಿ, ನಿಮಗೆ ಹೇಳ್ದೆ ಕೇಳ್ದೆ ನಾನು ಎಸ್ಕೇಪ್ ಆಗಿ ಬೆಂಗಳೂರಿನಿಂದ ಉಡುಪಿಗೆ ಓಡ್ ಬಂದ್ಬಿಟ್ಟಿದ್ದೀನಿ ರಾತ್ರೋ ರಾತ್ರಿ. ಸೊನೆ ನೈಟ್ ನಿಮಗೆ ಬಾಯ್ ಅಂತ ಹೇಳಿ ಸಡನ್ ಆಗಿ ಬಸ್ ಹತ್ಕೊಂಡು ನಿಮಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಉಡುಪಿಗೆ ಬಂದ್ಬಿಟ್ಟೆ. ಸೊ ಉಡುಪಿಲಿ ಬಂದಿದ್ದಕ್ಕೆ ರಾಹುಲ್ ಯಾವತ್ತೂ ಉಡುಪಿಗೆ ಸುಮ್ಮನೆ ಹೋಗಲ್ವಲ್ಲ ಅನ್ನೋದು ರೀಸನ್ ಇರಲೇಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಖಂಡಿತವಾಗ್ಲೂ ನಾನು ಒಂದು ರೀಸನ್ ಅನ್ನ ಇಟ್ಕೊಂಡೇ ಬಂದಿದ್ದೀನಿ. ಯಾಕೆಂತಂದ್ರೆ ಉಡುಪಿನಲ್ಲಿ ನಡೀತಾ ಇದೆ ಕ್ರೆಡಾಯ್ ಕರ್ನಾಟಕ ಪ್ರೆಸೆನ್ಸ್ ಸ್ಟೇಟ್ಕಾನ್ 2018 ಸೆವೆಂತ್ ಆನ್ಯುಯಲ್ ಕನ್ವೆನ್ಷನ್ ಹೋಸ್ಟೆಡ್ ಬೈ ಕ್ರೆಡಾಯ್ ಉಡುಪಿ. ಸೊ ಕ್ರೆಡಾಯ್ ಉಡುಪಿ ಚಾಪ್ಟರ್ ಏನಿದೆ ಅದು ತುಂಬಾ ಯಂಗ್ ಚಾಪ್ಟರ್. ಸೊ ಒಂದು ಯಂಗ್ ಚಾಪ್ಟರ್ ಆಗಿನೇ ಇವರು ಇಷ್ಟೊಂದು ಸಾಧನೆಯನ್ನ ಮಾಡಿ ಈ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ಉಡುಪಿಯ ಈ ಒಂದು ಬ್ಯೂಟಿಫುಲ್ ಲೊಕೇಶನ್ ನಲ್ಲಿ. ಉಡುಪಿ ಬಗ್ಗೆ ಹೇಳ್ತಾ, ಉಡುಪಿ ಅಂದ್ರೆ ನಿಮಗೆ ಗೊತ್ತು, ಬೀಚ್ ಇದೆ, ದೇವಸ್ಥಾನಗಳಿದೆ, ಅದ್ಭುತವಾದಂತಹ ಜನ ನಮ್ಮ ಬೆಳಿಗ್ಗೆ ಬರುವಾಗಲೂ ಅಷ್ಟೇ ನೋಡ್ತಾ ಇದೆ ಎಂಥ ಬ್ಯೂಟಿಫುಲ್ ಸೀನ್ರಿ ಅಂತಂದ್ರೆ. ಇನ್ನೊಂದು ಸರ್ಪ್ರೈಸಿಂಗ್ ಏನು ಅಂತಂದ್ರೆ ಇಲ್ಲಿ ಬಿಸಿಲು ಆಗುತ್ತೆ, ಮಳೆನೂ ಬರ್ತಾ ಇದೆ. ಸೊ ಆ ಥರ ಒಂದು ಮಿಕ್ಸ್ಚರ್ ಆಗಿ ಒಂದು ಬ್ಯೂಟಿಫುಲ್ ವೆದರ್ನಲ್ಲಿ ಇವತ್ತು ನಾನು ನಿಮಗೋಸ್ಕರ ಇವತ್ತಿನ ದ ರಾಹುಲ್ ಕಾಲಾ ಶೋನ ನಡೆಸ್ಕೊಡ್ತಾ ಇದ್ದೀನಿ. ಇದೊಂದು ಸ್ಪೆಷಲ್ ಶೋ, ಉಡುಪಿಯಿಂದ ಬರ್ತಾ ಇದೆ, ಉಡುಪಿಯ ಕ್ರೆಡಾಯ್ ಕರ್ನಾಟಕ ಪ್ರೆಸೆನ್ಸ್ ಸ್ಟೇಟ್ಕಾನ್ 2018 ಹೋಸ್ಟೆಡ್ ಬೈ ಕ್ರೆಡಾಯ್ ಉಡುಪಿ. ಈ ಒಂದು ಇವೆಂಟ್ನ ಕಂಪ್ಲೀಟ್ ಕವರೇಜನ್ನು ನಾನು ಮಾಡ್ತಾ ನಿಮಗೆ ಇಲ್ಲಿರುವಂತಹ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ತಲುಪಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಸೂಪರ್ ಆಗಿರುವಂಥ ಹಾಡುಗಳು ಬರ್ತಿದೆ. ಕೇಳಿ ಅಂತ ಹೇಳ್ತಾ ಇರೋದು ನಿಮ್ಮ ರಾಹುಲ್. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ರಾಹುಲ್. ಇವತ್ತು ನಾವಿರೋದು ಕ್ರೆಡಾಯ್ ಕರ್ನಾಟಕ ಪ್ರೆಸೆನ್ಸ್ ಸ್ಟೇಟ್ಕಾನ್ 2018 ಸೆವೆಂತ್ ಆನ್ಯುಯಲ್ ಕನ್ವೆನ್ಷನ್ ಹೋಸ್ಟೆಡ್ ಬೈ ಕ್ರೆಡಾಯ್ ಉಡುಪಿ. ಇವತ್ತು ನಮ್ಮ ಜೊತೆ ಪ್ರಕಾಶ್ ಅವರಿದ್ದಾರೆ, ಹೂಸ್ ದ ಸೆಕ್ರೆಟರಿ ಆಫ್ ಕ್ರೆಡಾಯ್ ಕರ್ನಾಟಕ. ಸರ್, ಮೊದಲನೇದಾಗಿ ಈ ಇವೆಂಟ್ ಉಡುಪಿನಲ್ಲಿ ನಡೀತಾ ಇದೆ, ಸೊ ಇದರ ಬಗ್ಗೆ ಹೇಳಿ. ನಾವು ಪ್ರತಿ 2 ವರ್ಷಕ್ಕೊಂದ್ಸತಿ ಸ್ಟೇಟ್ಕಾನ್ ಅಂತ ಕಂಡಕ್ಟ್ ಮಾಡ್ತೇವೆ. ನಮ್ಮ ಧ್ಯೇಯ ಏನು ಅಂತಂದರೆ, ಒಂದು ಸೆಕೆಂಡ್ ಟೈರ್ 2 ಸಿಟೀಸ್ನಲ್ಲಿ ಏನು ಅಂತ ಅಲ್ಲಿಗೆ ನಾವು ಒಂದು ಪ್ರಾಮುಖ್ಯತೆ ಕೊಡಲಿಕ್ಕೆ. ಸೊ ಕ್ರೆಡಾಯ್ ಇಲ್ಲಿ ಅಲ್ಲಿ ಬೆಳಿಬೇಕು, ಎಲ್ಲ ಕಡೆ ಡೆವಲಪರ್ಸ್ ಇದ್ದಾರೆ, ಬೆಂಗಳೂರು ಬಿಟ್ಟು ಬೇರೆ ಕಡೆ ಬೆಳಿಬೇಕು ಅನ್ನೋದು ಒಂದು ಧ್ಯೇಯ. ಆದ್ದರಿಂದ ನಾವು ಹೋದ ಸತಿ ಹುಬ್ಬಳ್ಳಿನಲ್ಲಿ ಮಾಡಿ, ಈ ಸತಿ ಉಡುಪಿನಲ್ಲಿ ಒಂದು ಚಾನ್ಸ್ ಇದೆ. ನಮಗೆ ಉಡುಪಿ ಕ್ರೆಡಾಯ್ ಮೆಂಬರ್ಸ್ ಎಲ್ಲರೂ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಇವತ್ತಿನ ದಿವಸ ಎರಡು ದಿವಸದ ಒಂದು ಕಾನ್ಫರೆನ್ಸ್ ಏನು ನಡೆಯುತ್ತೆ ಅದರಲ್ಲಿ ನಾವು ರೇರಾ ಬಗ್ಗೆನೇ ಆಗಲಿ ಅಥವಾ ನಮಗೆ ಇರೋ ಒಂದಷ್ಟು ನ್ಯೂನತೆಗಳೇನಿದೆ ಅದನ್ನೆಲ್ಲ ಇದು ಮಾಡ್ಕೊಳ್ಳೋಕ್ಕೆ, ಮತ್ತು ನಮ್ಮ ವ್ಯಾಪಾರನ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ಅನ್ನೋದಕ್ಕೆ ಬಗ್ಗೆ, ಡಿಜಿಟಲ್ ಮೀಡಿಯಾ ಬಗ್ಗೆ ಹೆಂಗೆ ಯೂಸ್ ಮಾಡ್ಕೋಬೋದು ನಾವು ಅದನ್ನೆಲ್ಲವೇ ಅದನ್ನೆಲ್ಲ ಹೇಳಿ ಒಂದು ಕಾನ್ಫರೆನ್ಸ್ ನಡೀತದೆ. ಇಲ್ಲಿ ಒಂದು 7 ಸೆಷನ್ಸ್ ಇದೆ, ಆ 7 ಸೆಷನ್ಸ್ ಕೂಡ ಇವತ್ತು ಮತ್ತು ನಾಳೆನಲ್ಲಿ ಮುಗಿತದೆ. ಸರ್, ಈಗ ಒಂದು ಮೆಗಾ ಇವೆಂಟ್ ನಡೀತಾ ಇದೆ ಕ್ರೆಡಾಯ್ ಕಡೆಯಿಂದ, ಸೊ ಎಷ್ಟು ಕಷ್ಟ ಅನಿಸುತ್ತೆ ಅಥವಾ ಎಷ್ಟು ಈಸಿ ಅನಿಸುತ್ತೆ ನಿಮಗೆ ಈ ಥರ ಒಂದು ಮೆಗಾ ಇವೆಂಟ್ ಕಂಡಕ್ಟ್ ಮಾಡೋದಕ್ಕೆ? ಸರ್, ನಾವು ಯಾವುದನ್ನ ನಾವು ಕಷ್ಟ ಅನ್ಕೋತೀವೋ ಅದು ಕಷ್ಟ ಆಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಟೀಮ್ ನಮ್ಮ ಹಿಂದ್ಗಡೆ ಒಂದು ಕೆಲಸ ಮಾಡುತ್ತೆ ಯಾವಾಗಲೂ. ಇವೆಂಟ್ಗಳಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ, ಕೆಲಸ ಮಾಡಬೇಕಾದ್ರೆ ನಮ್ಗೆ ಕೆಲಸ ಅನಿಸುತ್ತೆ, ಹೊರತು ಈ ಕೆಲಸ ಮುಗಿದ ಮೇಲೆ ಒಂದು ಒಳ್ಳೆ ಟೀಮ್ ಫಾರ್ಮ್ ಆಗುತ್ತೆ ನಮಗೆ. ಆ ಟೀಮ್ ಫಾರ್ಮ್ ಆದಾಗ ಒಂದು ಯೂನಿಟಿ ಅಂತ ಏನು ಬರ್ತದೋ ಆ ಯೂನಿಟಿನ ನಾವು ನೆಕ್ಸ್ಟ್ 10 ಇಯರ್ಸ್ ನಾವು ರೀಪ್ ಮಾಡ್ತೀವಿ. ಅದು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಸಚ್ ಇವೆಂಟ್ಸ್ ದೆನ್ ಗೆಟಿಂಗ್ ಫ್ರೂಟ್ಸ್ ಇಮಿಡಿಯೇಟ್ಲಿ. ಸೊ ಇದೇ ರೀತಿ ಪ್ರತಿ ವರ್ಷ ಕೂಡ ಈ ಸ್ಟೇಟ್ಕಾನ್ ರೀತಿ ಒಂದು ಆನ್ಯುಯಲ್ ಕನ್ವೆನ್ಷನ್ ನಡೀತಾನೆ ಇರುತ್ತೆ ಕ್ರೆಡಾಯ್ ಕಡೆಯಿಂದ. ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ಒಂದು ಇವೆಂಟ್ಗಳಿಗೆ. ಇದಾಗಿತ್ತು ಎಸ್ ಪ್ರಕಾಶ್ ಅವರು, ಹೂಸ್ ದ ಸೆಕ್ರೆಟರಿ ಆಫ್ ಕ್ರೆಡಾಯ್ ಕರ್ನಾಟಕ ಆ್ಯಂಡ್ ಕ್ರೆಡಾಯ್ ಜೊತೆ ನಮ್ಮ ರೇಡಿಯೋ ತುಂಬ ದಿನಗಳಿಂದ ಅಸೋಸಿಯೇಟ್ ಆಗಿದೆ. ಇನ್ಫ್ಯಾಕ್ಟ್ ಎಷ್ಟೊಂದು ಇವೆಂಟ್ಗಳನ್ನ ಕೂಡ ನಾವು ಬೆಂಗಳೂರಲ್ಲಿ ನಡೆದಂಥ ಎಕ್ಸ್ಪೋಗಳನ್ನ ನಾವು ಕವರ್ ಮಾಡಿದ್ದೀವಿ. ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾನೆ ಇದ್ದೀವಿ ಹಾಗೂ ಮುಂದುವರೆಸ್ತಾನೆ ಇರ್ತೀವಿ ಅಂತ ಹೇಳ್ತಾ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.
ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. ನಾನು ನಿಮ್ಮ ರಾಹುಲ್. ಇವತ್ತು ನಾವಿರೋದು ಕ್ರೆಡಾಯ್ ಕರ್ನಾಟಕ ಪ್ರೆಸೆಂಟ್ಸ್ ಸ್ಟೇಟ್ಕಾನ್ 2018 ಸೆವೆಂತ್ ಆನ್ಯುಯಲ್ ಕನ್ವೆನ್ಷನ್ ಹೋಸ್ಟೆಡ್ ಬೈ ಕ್ರೆಡಾಯ್ ಉಡುಪಿ. ಸೊ ಹೋಸ್ಟೆಡ್ ಬೈ ಕ್ರೆಡಾಯ್ ಉಡುಪಿ ಅಂತ ಹೇಳ್ತಾ ಇದ್ದಾಗೆ ಕ್ರೆಡಾಯ್ ಉಡುಪಿಯ ಚಾಪ್ಟರ್ನ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಜೆರಿ ವಿನ್ಸೆಂಟ್ ಡಯಾಸ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಇದೊಂದು ದೊಡ್ಡ ಇವೆಂಟ್ನ ನೀವು ಉಡುಪಿನಲ್ಲಿ ಆರ್ಗನೈಸ್ ಮಾಡಿದ್ದೀರಿ. ಸೊ ಈ ಇವೆಂಟ್ ಬಗ್ಗೆ ಹೇಳಿ. ಇವತ್ತು ಇಷ್ಟು ದೊಡ್ಡ ಇವೆಂಟ್ ಉಡುಪಿಯಲ್ಲಿ ನಡೀಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟವರು ಬೆಂಗಳೂರಿನ ಕ್ರೆಡಾಯ್, ನಮ್ಮ ರಾಜ್ಯದ ಅತಿ ದೊಡ್ಡ ಸಂಸ್ಥೆ ಆಗಿರುವ ಕರ್ನಾಟಕ ಕ್ರೆಡಾಯ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರ್ ಎಲ್ಲ ಸದಸ್ಯರುಗಳು ನಮಗೆ ಮಾರ್ಗದರ್ಶನ ಪ್ರೋತ್ಸಾಹ ಕೊಟ್ಟದ್ರಿಂದ ಇವತ್ತು ಇದು ಸಾಧ್ಯವಾಯಿತು. ಮತ್ತು ಇವತ್ತು ನಡೆಯುವಂಥ ಈ ಸಮಾರಂಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ಏನೆಂದರೆ, ನಮಗಿರುವ ಪರಿಸ್ಥಿತಿ ಈಗ ಏನಿದೆ, ಮುಂದೆ ಏನಾಗಬೇಕು, ಹಲವಾರು ಕುಂದು ಕೊರತೆಗಳು ನಮ್ಮಲ್ಲಿ ಇವೆ. ಸರ್ಕಾರದಿಂದ ಇರಬಹುದು, ಇತರ ಬೇರೆ ಸಂಸ್ಥೆಗಳಿಂದ ಇರಬಹುದು. ನಮಗೆ ಇವತ್ತು ಮರಳಿನ ಸಮಸ್ಯೆ ಬಂದಿದೆ, ಅದೇ ರೀತಿ ಉಡುಪಿ CDP ಸಮಸ್ಯೆ ಆಗಿದೆ. ಮತ್ತು ಏನಂದರೆ, ಹೊಸ CDP ಬರ್ತಾ ಇಲ್ಲ, ಬರುವಾಗ ಅದು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಅದು ಇರ್ಬೋದು ಟೌನ್ ಪ್ಲ್ಯಾನಿಂಗ್, ಅಥವಾ ಇರ್ಬೋದು ಮುನ್ಸಿಪಾಲ್ಟಿ, ಯಾರು ಸಹ ಸರಿಯಾಗಿ ಅದಕ್ಕೆ ಉತ್ತರ ಕೊಡದ ಕಾರಣ ಅದು ಹಿಂದೆ ಹಿಂದಕ್ಕೆ ಹೋಗ್ತಾ ಉಂಟು. ಅದೇ ರೀತಿ ಇವತ್ತು ಭಾಳ ನಮಗೆ ಸಂತೋಷವಾಗ್ತದೆ, ನಮ್ಮ ಈ ದೇವರ ನಗರಿ ಉಡುಪಿಯಲ್ಲಿ ನಾವು ಇಷ್ಟು ದೊಡ್ಡ ಒಂದು ಸಮಾರಂಭವನ್ನು ಮಾಡ್ತೇನೆ ಅಂದರೆ ಇದು ನಮಗೆ ನಿಜಕ್ಕೂ ಉಡುಪಿ ಅವರಿಗೆ, ಖಾಲಿ ಬಿಲ್ಡರ್ಗೆ ಅಲ್ಲ, ಇಡೀ ಉಡುಪಿಯ ನಾಗರಿಕರಿಗೆ ಒಂದು ಹೆಮ್ಮೆಯ ವಿಷಯ ಎಂದು ಹೇಳಲು ನಾನು ತುಂಬ ಭಾವಿಸ್ತೇನೆ. ಮತ್ತು ಈ ಒಂದು ಕ್ರೆಡಾಯ್ ಸಂಸ್ಥೆಯ ಈ ಕಾರ್ಯಕ್ರಮ ಇದು ಉಡುಪಿಯಲ್ಲೇ ಮೊದಲ ಬಾರಿಗೆ ಆಗ್ತಾ ಉಂಟು. ನಮ್ಮಲ್ಲಿ ಎಲ್ಲ ಬಿಲ್ಡರ್ಗಳು ಇದಕ್ಕೆ ಸಹಕಾರ ನೀಡಿದ್ದಾರೆ, ತುಂಬಾ ಇತರ ಸಂಘ ಸಂಸ್ಥೆಯವರು ಕೂಡ ಸಹಕಾರ ನೀಡಿದ್ದಾರೆ, ದೊಡ್ಡ ದೊಡ್ಡ ಕಂಪನಿಯವರು ಬಂದು ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟು ಸಹಕಾರ ನೀಡಿದ್ದಾರೆ. ಅದರಿಂದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳ ಮುಗಿ. ಸರ್, ಈಗ ಎಷ್ಟೊಂದು ಜನ NRI ಆಡಿಯನ್ಸ್ ಈ ಒಂದು ಶೋನ ಕೇಳ್ತಿದ್ದಾರೆ, ಸೊ ಅವ್ರಿಗೆ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಅನ್ನ ಅಥವಾ ಮೆಸೇಜ್ ಅನ್ನ ನೀವು ಕೊಡೋದಕ್ಕೆ ಇಷ್ಟಪಡ್ತೀರಾ? ಇವತ್ತು ಬಹಳ ಒಂದು ಬೇಸರ ಸಂಗತಿ ಏನಂದ್ರೆ, ಗಲ್ಫ್ ರಾಷ್ಟ್ರಗಳಲ್ಲಿ ಆಯಿಲ್ ಮಾರ್ಕೆಟ್ ಕುಸಿತ ಆದ್ರಿಂದ ಅದರ ಪರಿಣಾಮ ನಮ್ಮ ಮೇಲೆ ಬೀಳ್ತಾ ಉಂಟು. ಯಾಕೆಂದ್ರೆ ಇವತ್ತು ಉಡುಪಿಗೆ ಲಿಂಕ್ ಇರೋದು 50% NRI ಕ್ಲೈಂಟ್ಸ್ ನಮ್ದು. ಅವ್ರೀಗ ಏನಂದ್ರೆ, ಅವರ ಪರಿಸ್ಥಿತಿ ಹಾಳುಂಟು, ಅಲ್ಲಿ ಕೆಲಸ ಸರಿಯಾಗಿ ನಡೆಯುತ್ತಾ ಇಲ್ಲ, ಅದಕ್ಕೋಸ್ಕರ ಯಾರು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದನ್ನು ಕೂಡ ಅವರು ರೀಸೇಲ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ 50% ಹೊಡೆತ NRIಗಳಿಂದ ಬಿದ್ದಿದೆ. ಆದರೆ ಇದು ಪರ್ಮನೆಂಟ್ ಅಲ್ಲ, ಇದು ಸ್ವಲ್ಪ ಕಾಲ ನಮಗೆ ಕಷ್ಟ ಆಗ್ಬೋದು, ಮತ್ತೆ ಮಾರ್ಕೆಟ್ ಪುನಃ ಇಂಪ್ರೂವ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲು ಬಯಸ್ತೇನೆ. ಎಲ್ಲ ಇದರಲ್ಲೂ ಇದಾಗೋದು ಸಹಜ. ಸೊ ಈ ಇದೇ ತರ ಇನ್ ಮುಂದೆ ಕೂಡ ನಡೆಯುವಂತಹ ಎಲ್ಲ ಇವೆಂಟ್ಗಳು ಸಕ್ಸಸ್ ಆಗಲಿ, ಅಂಡ್ NRIಗಳು ನಿಮ್ಮ ಒಂದು ಮೆಸೇಜ್ ಅನ್ನ ಕೇಳಿ ಅವರಿಗೆ ಧೈರ್ಯ ಬಂದು ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಒಂದು ಪ್ರೇರೇಪಣೆ ಆಗಲಿ ಅಂತ ಕೇಳ್ತಾ ಇರಿ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. ನಮ್ಮ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. ನಾನು ನಿಮ್ಮ ರಾಹುಲ್. ಇವತ್ತು ನಾವಿರೋದು ಕ್ರೆಡಾಯ್ ಕರ್ನಾಟಕ ಪ್ರೆಸೆಂಟ್ಸ್ ಸ್ಟೇಟ್ಕಾನ್ 2018 ಸೆವೆಂತ್ ಆನ್ಯುಯಲ್ ಕನ್ವೆನ್ಷನ್ ಹೋಸ್ಟೆಡ್ ಬೈ ಕ್ರೆಡಾಯ್ ಉಡುಪಿ. ಸೊ ಕ್ರೆಡಾಯ್ ಉಡುಪಿ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಇಷ್ಟು ದೊಡ್ಡ ಮೆಗಾ ಇವೆಂಟ್ ಅನ್ನ ನಮ್ಮ ದೇವನಗರಿ ಉಡುಪಿಯಲ್ಲಿ ಆರ್ಗನೈಸ್ ಮಾಡಿದೆ. ಅದೇ ರೀತಿ ಕ್ರೆಡಾಯ್ ಉಡುಪಿಯ ಮೆಂಬರ್ ಆಗಿರುವಂತಹ ನಾಗರಾಜ್ ಬಳ್ಳಾರ್ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಈಗ ಸರ್ ಹೇಳ್ತಿದ್ರು, ಪ್ರೆಸಿಡೆಂಟ್ ಸರ್ ಹೇಳ್ತಿದ್ರು, ಸ್ವಲ್ಪ NRI ಅಂತ ಹೇಳಿದಾಗ ಅವ್ರು ಎಲ್ಲೋ ಒಂದು ಕಡೆ ಹೆದರ್ತಿದ್ದಾರೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ಇನ್ ಉಡುಪಿ ಅಥವಾ ಕರ್ನಾಟಕದಲ್ಲಿ ಅಂತ. ಸೊ ಅವ್ರಿಗೆ ಯಾವ ರೀತಿ ಧೈರ್ಯ ತುಂಬೋದಕ್ಕೆ ಇಷ್ಟಪಡ್ತೀವಿ? ನೋಡಿ, ಅದು ಒಂದು ಮಾತು ಅವರು ಹೇಳಿದ್ದು ಕರೆಕ್ಟ್ ಪ್ರೆಸಿಡೆಂಟು. ಬಟ್ ಇನ್ನೊಂದು ವಿಷಯ ಇದೆ, ಈಗ NRIಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತುಂಬ ಹೆದರ್ತಿದ್ರು ಮೊನ್ನೆ. ಅಂದರೆ ಯಾವ ಬಿಲ್ಡರು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದಾ ಇಲ್ವಾ, ನಾಳೆ ನಾವು ಹಾಕಿದ ದುಡ್ಡು ಸೇಫ್ ಹೌದಾ ಅಲ್ಲ ಎಂಬ ಒಂದು ಭಯ NRIಗಿತ್ತು. ಸ್ಪೆಷಲಿ ಗಲ್ಫು ಮತ್ತು ಅಮೆರಿಕದಿಂದ ನಮ್ಮ ಇರುವವರೆಲ್ಲರೂ ಅಲ್ಲಿಯೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಈ RERA ಒಂದು ಹೊಸ ಕಾನೂನಿನ ಪ್ರಕಾರ ಎಲ್ಲ NRIಗೆ ತುಂಬ ಧೈರ್ಯ ಬಂದಿದೆ. RERA ಒಂದು ಕಾನೂನಲ್ಲಿ ಯಾವ ಬಿಲ್ಡರು ಯಾವ ರೀತಿಯ ಮೋಸ ಮಾಡುವಾಗಿಲ್ಲ, ಅದು ಒಂದು ಭಾಳ ಒಂದು ಉತ್ತಮ ಒಂದು ಹೊಸ ಇದು ನಿಯಮವನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದಾರೆ. ಅದರೊಳಗೆ ಅದು ಬಿಲ್ಡರಿಗೂ ಒಳ್ಳೆಯದು, ನಾಳೆ ಪರ್ಚೇಸ್ ಮಾಡುವ NRI ಕಸ್ಟಮರ್ಸಿಗೆ ಒಳ್ಳೆಯದು, ಇಬ್ಬರಿಗೂ ಅದು ಒಳ್ಳೆಯದಾದ ಒಂದು ಕಷ್ಟ. ಈಗ ನಮಗೆ ಬಿಲ್ಡಿಂಗ್ ಸುರಿಗೆ ಬಿಗಿನಿಂಗ್ನಲ್ಲಿ ನಮಗೆ ಬಿಲ್ಡರ್ಸಿಗೆ ತುಂಬ ಉಪದ್ರ ಆಗ್ತಾ ಉಂಟು. ಅಂದರೆ RERA ಪರ್ಮಿಷನ್ ತೊಗೊಳ್ಳದೆ ನಮಗೆ ಲೋನ್ ಅಪ್ಲೈ ಮಾಡೋಗಿಲ್ಲ, RERA ಇಲ್ಲದೆ ನಮಗೆ ಬಿಲ್ಡಿಂಗ್ಸ್ ಲೈಸೆನ್ಸ್ ಸಿಕ್ಕೋದಿಲ್ಲ. ಇಟ್ಸ್ ಎ ವೆರಿ ವೆರಿ ಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್. ಬಟ್ ಖಂಡಿತ ನಾವು ಅದನ್ನು ಬೇಜಾರು ಪಟ್ಕೊಳ್ಳಿಲ್ಲ, ಯಾಕಂದರೆ ಇಟ್ಸ್ ಎ ಟ್ರಾನ್ಸಿಟ್ ಪಾಯಿಂಟ್. ಈಗ ಟ್ರಾನ್ಸಿಟ್ ಟೈಮ್ನಲ್ಲಿ ಇರುವಾಗ ನಮಗೇನಾಗ್ತದೆ ಅಂತಾರೆ, ಇದೆಲ್ಲ ಸರಿ ಆಗ್ತದೆ. ಉಡುಪಿಯಲ್ಲಿ ಎಲ್ಲರೂ ಕೇಳ್ತಾರೆ,
ಮಾಡ್ತಾರೆ, ಯಾಕೆ ಉಡುಪಿಯಲ್ಲಿ ಬಂದು ಜನರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೇಳಿ. ಇದು ಒಂದು ಇನ್ವೆಸ್ಟ್ಮೆಂಟ್ ಆಯಿತು. ಇನ್ನೊಂದು, ಉಡುಪಿ ಮೂಲದವರು ಬಾಂಬೆಯಲ್ಲಿ, ಗಲ್ಫಲ್ಲಿ, ಅಮೆರಿಕದಲ್ಲಿ, ಯುರೋಪಲ್ಲಿ, ಎಲ್ಲೇ ಇರಲಿ, ಫೈನಲಿ ಏನಾಗ್ತದೆ ಅಂದರೆ ಆ ಮಕ್ಕಳೆಲ್ಲ ದೊಡ್ಡದಾದವರು ಅಲ್ಲಿದ್ದವರು, ಅವ್ರ ತಂದೆ ತಾಯಿಗಳು ಚಂದದಲ್ಲಿ ಒಳ್ಳೆದಲ್ಲಿ ಒಂದು ಬಾಳ್ಬೇಕಳೆ ಅವ್ರಿಗೆ ಆಸೆ ಇರ್ತದೆ. ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರೇ ಬಂದು ಇನ್ನೊಂದು ಫ್ಲ್ಯಾಟ್ ತಗೊಳ್ತಾರೆ. ಅವರ ತಂದೆ ತಾಯಿ ಹಳ್ಳಿಯಲ್ಲಿ ಎಲ್ಲಿಯಾರಿದ್ರೆ, ಇಲ್ಲ ನೀವು ಬಂದು ಉಡುಪಿಯಲ್ಲಿ ನಿಲ್ಲಿ, ಯಾಕಂದ್ರೆ ಉಡುಪಿ ಈಗ ಹಳ್ಳಿ ಅಲ್ಲ. ಅದು ಉಡುಪಿ ಅಂದರೆ ಇಟ್ಸ್ ನಾನು ಹೇಳಿದೆ, ಉಡುಪಿ ಇಡೀ ಉಡುಪಿ ತೊಗೊಂಡ್ರೆ ಯಾವುದೋ ಒಂದು ಸೀಟ್ ಇದ್ದು ಒಂದು ಕಾರ್ನರಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗ್ತದೆ, ವಿ ಹ್ಯಾವ್ ಗಾಟ್ ಎವ್ರಿಥಿಂಗ್. ಇಟ್ ಇಸ್ ನಾಟ್ ಎ ಸ್ಮಾಲ್ ಟೌನ್, ದೋ ದ ಪಾಪ್ಯುಲೇಷನ್ ಇಸ್ ಸ್ಮಾಲ್, ವಿ ಹ್ಯಾವ್ ಗಾಟ್ ಆಲ್ ಎವ್ರಿಥಿಂಗ್ ಇನ್ ಉಡುಪಿ. ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ದ ಇನ್ಫ್ರಾಸ್ಟ್ರಕ್ಚರ್ ಆರ್ ವಾಟ್ ಎವರ್ ಇಟ್ ಇಸ್ ವಿ ಹ್ಯಾವ್ ಟು ಗೆಟ್ ಇನ್ ಉಡುಪಿ, ನೋ ವೇರ್ ಎಲ್ಸ್ ಯು ಕ್ಯಾನ್ ಟೇಕ್ ಹ್ಯಾವ್ ಇಟ್. ಇಫ್ ಇಟ್ ಡೆಫಿನೆಟ್ಲಿ ಉಡುಪಿ ಇಸ್ ಅ ಬೆಸ್ಟ್ ಪ್ಲೇಸ್ ಟು ಲಿವ್. ಇಟ್ಸ್ ಅ ಹೋಲಿ ಟೌನ್, ಯು ಗಾಟ್ ಬ್ಯೂಟಿಫುಲ್ ಬೀಚಸ್ ಫಾರ್ ಎಂಟರ್ಟೈನ್ಮೆಂಟ್ ದಿಸ್ ಥಿಂಗ್. ಮೇನ್ ಥಿಂಗ್ ವಾಟ್ ವಿ ಫೀಲ್ ಈಸ್ ಗೌರ್ಮೆಂಟ್ ಶುಡ್ ಸ್ಪೆಂಡ್ ಮೋರ್ ಮನಿ ಆನ್ ಟೂರಿಸಮ್. Because we have got such beautiful beaches. Yes, sir. We have got 600 temples in the Udupi district. ಅದರೊಟ್ಟಿಗೆ ಎಲ್ಲವೂ ಇಂಪ್ರೂವ್ ಆಗುತ್ತೆ, ನಮ್ಮ ರಿಯಲ್ ಎಸ್ಟೇಟ್ ಇಂಪ್ರೂವ್ ಆಗುತ್ತೆ. ನಾಗರಾಜ್ ಬಳ್ಳಾರ್ ಅವ್ರು ಹೇಳ್ತಿದ್ರು, ಉಡುಪಿ ಇಸ್ ದ ಬೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಅಂಡ್ ಟು ಗೆಟ್ ಎಂಟರ್ಟೈನ್ಡ್ ಅಂತ. ಯಾಕೆಂದ್ರೆ ಅಂತ ಒಳ್ಳೊಳ್ಳೆ ಬೀಚ್ ಗಳಿದೆ, ದೇವಸ್ಥಾನಗಳಿದೆ. ಸೊ ನೀವು ಇಲ್ಲಿ ಬಂದು ಉಡುಪಿಯಲ್ಲಿ ಇನ್ವೆಸ್ಟ್ ಮಾಡಿ ಅನ್ನೋದು ಅವರ ಒಂದು ಸಂದೇಶ ಆಗಿತ್ತು. ಸೊ ಲಂಡನ್ ಅಲ್ಲಿ, ಯುಎಇ ನಲ್ಲಿ, ಕತಾರ್ ನಲ್ಲಿ, ಅಮೆರಿಕಾಲಿ, ಸಿಂಗಾಪುರ್ ನಲ್ಲಿ, ಇಂಡೋನೇಷ್ಯಾಲಿ ಎಲ್ಲೇ ಕೇಳ್ತಿದ್ರು ಕೂಡ 196 ಕಂಟ್ರೀಸ್ ಅಲ್ಲಿ ನೀವು ಎಲ್ಲೇ ಇದ್ರು ಈ ಶೋನ ಕೇಳ್ತಿರ್ತೀರಿ. ಸೊ ಈ ಶೋ ನಲ್ಲಿ ನಾಗರಾಜ್ ಬಳ್ಳಾರ್ ಅವ್ರು ಕೊಟ್ಟಂತಹ ಮೆಸೇಜ್ ನಿಮ್ಗೆ ಬಹುಶಃ ಧೈರ್ಯವನ್ನ ಹುಟ್ಟಿಸುವಂತ ಕೆಲಸವನ್ನ ಮಾಡಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆರಾಮಾಗಿ ಬಂದು ಇನ್ವೆಸ್ಟ್ ಮಾಡಿ ಅನ್ನೋದು ಇವರ ಮಾತಾಗಿದ್ದು. ಕೇಳ್ತಾ ಇರಿ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ನಾನು ನಿಮ್ಮ ರಾಹುಲ್. ಇಷ್ಟೊಂದು ಜನ NRI ಆಡಿಯನ್ಸ್ ಅಥವಾ HNI ಆಡಿಯನ್ಸ್ ಗಳು ಕೇಳ್ತಾ ಇದ್ದೀರಿ ಒಂದು ಇವೆಂಟ್ ನ. ಬೇರೆ ದೇಶದಲ್ಲಿರುವಂತಹ ನನ್ನ ಪ್ರೀತಿಯ ಕನ್ನಡಿಗರು ಈ ಒಂದು ಶೋನ ಕೇಳ್ತಿದ್ದೀರಿ. ನಾವಿರೋದು ಇವತ್ತಿನ ಸ್ಟೇಟ್ಕಾನ್ 2018 ಕ್ರೆಡಾಯ್ ಉಡುಪಿ ಹೋಸ್ಟ್ ಮಾಡ್ತಿರುವಂತಹ ಒಂದು ಮೆಗಾ ಇವೆಂಟ್ ನಲ್ಲಿ. ಸೊ ಅದೇ ರೀತಿ ಇವತ್ತು ನನ್ನ ಜೊತೆ ಮಂತ್ರಿ ಪ್ರೈಮಸ್ ಗ್ರೂಪ್ ಕಡೆಯಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಆದರ್ಶ್ ನರಹರಿ ಅವರಿದ್ದಾರೆ. ಸರ್, ಮೊದಲನೇದಾಗಿ ಮಂತ್ರಿ ಗ್ರೂಪ್ ಒಂದು ಹೆಸರಾಂತ ಬಿಲ್ಡರ್ ಕರ್ನಾಟಕದಲ್ಲಿ ಅಂಡ್ ಓವರ್ಸೀಸ್ ಆಲ್ಸೋ. ಸೊ ಎಲ್ಲ ಗೊತ್ತಿರುವಂತಹ ಒಂದು ಬ್ರ್ಯಾಂಡ್. ಆ ಒಂದು ಬ್ರ್ಯಾಂಡ್ ಅನ್ನ ಉಡುಪಿಗೆ ತಂದು ಇಲ್ಲಿರೋ ಜನರಿಗೆ ಪರಿಚಯ ಮಾಡಿಸಿ ಹಾಗೂ ಈ ಒಂದು ಇವೆಂಟ್ ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಯಾವ ರೀತಿ ಒಂದು ಥಾಟ್ ಬಂತು ನಿಮಗೆ? ನಮಸ್ಕಾರ, ಹಲೋ ಟು ಎವ್ರಿ ಒನ್. ನಮ್ಮ ಕ್ರೆಡಾಯ್ ಕಡೆಯಿಂದ ನಾವು ಬೇಸಿಕಲಿ ವಿ ಆರ್ ಅಸೋಸಿಯೇಷನ್ ಆಫ್ ಡೆವಲಪರ್ಸ್. ಸೊ ನಾವು ವಿ ಗೆಟ್ ಟುಗೆದರ್ ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ನ ಇಂಪ್ರೂವ್ ಮಾಡೋಕ್ಕೆ ವಿ ಆಲ್ ಗೆಟ್ ಟುಗೆದರ್ ಅಂಡ್ ಡಿಸ್ಕಸ್ ದ ಬೆಸ್ಟ್ ಟೆಕ್ನಾಲಜಿ ಅವೈಲೇಬಲ್ ಅಂಡ್ ದ ಬೆಸ್ಟ್ ಸೊಲ್ಯೂಷನ್ಸ್ ಫಾರ್ ಹೌಸಿಂಗ್. ನಮ್ಮ ಕ್ರೆಡಾಯ್ ಕಡೆಯಿಂದ 3 ಇವೆಂಟ್ ಮಾಡ್ತೀವಿ ಆನ್ಯುಲಿ. ಒಂದು ನ್ಯಾಟ್ಕಾನ್ ಅಂತ, ಅದು ಎಂಟೈರ್ ದೇಶದವರು ಬರ್ತಾರೆ. ಇನ್ನೊಂದು ನಮ್ಮ ಕ್ರೆಡಾಯಲ್ಲಿ ಕಾನ್ಕ್ಲೇವ್ ಅಂತ ಡೆಲ್ಲಿ ಆಗುತ್ತೆ, ಅದು ಸ್ವಲ್ಪ ಮಿನಿಸ್ಟರ್ಸ್ ಅವರು ಇವರು ಜೊತೆ ಮೀಟಿಂಗ್ಗಳಿರುತ್ತೆ. ಇನ್ನೊಂದು ನಮ್ಮ ಸ್ಟೇಟ್ ಕಾನ್ ಅನ್ನೋದು ಈ ಸ್ಟೇಟ್ ಕಂಡಕ್ಟ್ ಮಾಡುತ್ತೆ. ಸೊ ಈ ಸತಿ ಕರ್ನಾಟಕಗೆ ಈಗ ಉಡುಪಿಯಲ್ಲಿ ಮಾಡಿದ್ದೀವಿ ಈ ಸತಿ. ಸೊ ಎಲ್ಲ ಚಾಪ್ಟರ್ ಅವರು ಎಲ್ಲ ಸಿಟಿ ಅವರು ಇಲ್ಲಿ ಬಂದ್ಬಿಟ್ಟು ವಿ ಅಗೇನ್ ವಿ ಎಲ್ಲ ಬೆಸ್ಟ್ ಪ್ರಾಕ್ಟೀಸಸ್ನ ನಾವು ಮಾತಾಡ್ತೀವಿ. ಅಪ್ಕಮಿಂಗ್ ಆಸೆಟ್ಸು, ಸೀನಿಯರ್ ಲಿವಿಂಗ್ ಆಗಲಿ, ಸ್ಟೂಡೆಂಟ್ ಹೌಸಿಂಗ್ ಆಗಲಿ, ಅದ್ರ ಬಗ್ಗೆ ಮಾತಾಡ್ತೀವಿ. ನ್ಯೂ ಟೆಕ್ನಾಲಜೀಸ್, ಡಿಫ್ರೆಂಟ್ ಫೈನಾನ್ಸಿಂಗ್ ಮಾಡೆಲ್. ಸೊ ನಮ್ಮ ಇಂಡಸ್ಟ್ರೀಲಿ ಲೇಟೆಸ್ಟ್ ಟ್ರೆಂಡ್ಸ್ ಏನಿದೆಯೋ ಅದನ್ನು ಡಿಸ್ಕಸ್ ಮಾಡಿ, ಆ್ಯಸ್ ವೆಲ್ ಆ್ಯಸ್ ದ ಪೀಪಲ್ ಹು ಆರ್ ವಿತ್ ಇನ್ ದ ಪವರ್ ಸರ್ಕಲ್ಸ್, ಸೊ ಟು ರೆಪ್ರೆಸೆಂಟ್ ವಾಟ್ ಆರ್ ದ ಚಾಲೆಂಜಸ್ ವಿ ಆರ್ ಹ್ಯಾವಿಂಗ್ ಇನ್ ಆರ್ ಸೆಕ್ಟರ್. ಇದೆಲ್ಲ ಒಟ್ಟಿಗೆ ಒಂದೇ ಜಾಗದಲ್ಲಿ ವಿ ಕಮ್ ಟುಗೆದರ್ ಟು ಯು ನೋ ಟ್ರೈ ಟು ಇಂಪ್ರೂವ್ ದ ಇಂಡಸ್ಟ್ರಿ. ಸರ್, ಈಗ ಇನ್ನೊಂದು ಏನಂದ್ರೆ ರೇರಾ ಆಗಿರ್ಬೋದು, GST ಆಗಿರ್ಬೋದು, ಸೊ ಈ ಎರಡು ಇಂಟ್ರೊಡಕ್ಷನ್ನಿಂದ ಸ್ವಲ್ಪ ಜನರಿಗೆ ಎಲ್ಲೋ ಒಂದು ಕಡೆ ಭಯ ಇರುತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ. ಸೊ NRI ಆಡಿಯನ್ಸ್ಗೆ ಅಥವಾ ಇಲ್ಲಿ ಈ ಶೋ ಕೇಳ್ತಿರುವಂಥ ಕನ್ನಡಿಗರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್? ಇಂಡಿಯಾ ಅಷ್ಟು ಒಳ್ಳೆ ದೇಶ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇನ್ವೆಸ್ಟ್ ಮಾಡೋದಕ್ಕೆ. ಇಂಡಿಯಾ ಅಷ್ಟು ಗ್ರೋತ್ ಯಾವ ದೇಶದಲ್ಲೂ ಇಲ್ಲ ಈಗ ಸದ್ಯಕ್ಕೆ, ಮೇ ಬಿ ಚೈನಾ ಬಿಟ್ಟರೆ. ಆ್ಯಂಡ್ ಇಂಡಿಯಾಯಿಂದ ಬಂದಿರೋರಾಗಿ ಬೇರೆ ಬೇರೆ ಸಿಟೀಲಿ ಇರೋರಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಖಂಡಿತ ಫಸ್ಟ್ ಇಂಡಿಯಾನೇ. ಈಗ ಅವರು ದೇರ್ ಹಾರ್ಟ್ ಮೇ ಬಿ ಕ್ಲೋಸರ್ ಟು ದ ಪ್ಲೇಸ್ ದಟ್ ದೇವ ಬಾರ್ನ್ ಇನ್. ಸೊ ಈಗ ಬೆಂಗಳೂರಲ್ಲೇ ಇರ್ಬೋದು, ಮಂಗಳೂರಲ್ಲೇ ಇರ್ಬೋದು, ಉಡುಪಿಲಿ ನನಗೆ ಗೊತ್ತಿಲ್ಲ, ಬಟ್ ಖಂಡಿತ ಕ್ರೆಡಾಯ್ ಬಿಲ್ಡರ್ಸು ಡೆಫಿನೆಟ್ಲಿ ದೇ ಆರ್ ಕ್ರೆಡಿಬಲ್. ಎರಡನೇದು ಇವಾಗ ರೇರಾ ಬಂದಮೇಲೆ ದೇರ್ ಇಸ್ ನೋ ಎಸ್ಕೇಪಿಂಗ್ ಡೆಲಿವರಿ, ದೇರ್ ಇಸ್ ನೋ ಎಸ್ಕೇಪಿಂಗ್ ಆನ್ ಸ್ಟ್ಯಾಂಡಿಂಗ್ ಅಪ್ ಯುವರ್ ಪ್ರಾಮಿಸ್. ಸೊ ಡೆಫಿನೆಟ್ಲಿ ದ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಗೋ ಅಪ್, ಪ್ರೈಸಸ್ ಆರ್ ಗೋಯಿಂಗ್ ಟು ಗೋ ಅಪ್. ಇಟ್ಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ನಾವು. ಡಾಲರ್ ಬೇರೆ ಭಾಳ ಬೆಲೆ, ರೂಪಾಯಿ ಬಿದೋಗಿದೆ, ಸೊ ಇನ್ನೂ ಕಮ್ಮಿ ಬೆಲೆಗೆ ಈಗ ಸಿಗುತ್ತೆ. ಬೇಗನೆ ಬಂದು ಇನ್ವೆಸ್ಟ್ ಮಾಡಿ, ವಿಲ್ ಮೇಕ್ ಲಾಟ್ ಆಫ್ ಮನಿ. ಸೊ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ನಿಮಗೆ ಹಿಂದೆ ಕೇಳಿಸ್ತಾ ಇದೆ ಬ್ಯಾಕ್ಗ್ರೌಂಡ್ನಲ್ಲಿ. ಆ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ನೊಂದಿಗೆ ಒಂದು ಬ್ಯೂಟಿಫುಲ್ ಮೆಸೇಜನ್ನು ಆದರ್ಶ್ ನರಹರಿ ಅವರು ಕೊಟ್ಟರು. ಏನಂತಂದರೆ, ಡಾಲರ್ ಜಾಸ್ತಿ ಇದ್ರೂ, ಅಂದರೆ ರೂಪಾಯಿಗಿಂತ ಡಾಲರ್ ಬೆಲೆ ಜಾಸ್ತಿ ಇದ್ರೂ ನಿಮಗೆ ಒಂದು ಒಳ್ಳೆ ಟೈಮ್ ಇದೆ ಇವಾಗ ಇನ್ವೆಸ್ಟ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಅಂತ ಆದರ್ಶ್ ನರಹರಿ ಅವರು ಹೇಳ್ತಿದ್ರು. ಸೊ ಅವರ ಮೆಸೇಜನ್ನು ನೀವು ಸೀರಿಯಸ್ ಆಗಿ ತಗೊಂಡು ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಯಾಕೆಂದರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಇನ್ ಪ್ರಾಪರ್ಟೀಸ್ ಇನ್ ಕರ್ನಾಟಕ ಅಂತ ಹೇಳ್ತಾ ಕೇಳ್ತಾ ಇರಿ ನಮ್ಮ ರೇಡಿಯೋ ಯಾಕಂದರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ನಮ್ ರೇಡಿಯೋ
ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. ನಾನು ನಿಮ್ಮ ರಾಹುಲ್. ಇವತ್ತು ನನ್ನ ಜೊತೆ ಕ್ರೆಡಾಯ್ ಕರ್ನಾಟಕದ ಅಡ್ವೈಸರ್ ಆಗಿರುವಂತಹ ಬಾಲಕೃಷ್ಣ ಹೆಗಡೆ ಅವರಿದ್ದಾರೆ. ಸರ್, ಮೊದಲನೇದಾಗಿ ಉಡುಪಿನಲ್ಲಿ 7th ಆನ್ಯುವಲ್ ಕನ್ವೆನ್ಷನ್ ನಡೀತಾ ಇದೆ. ಸೊ ನೀವು ಕೂಡ ಉಡುಪಿಯವರೇ, ಉಡುಪಿಯ ನೆನಪುಗಳನ್ನ ಹಂಚಿಕೊಳ್ಳಿ ಹಾಗೂ ಈ ಒಂದು ಬ್ಯೂಟಿಫುಲ್ ಇವೆಂಟ್ ಬಗ್ಗೆ ಹೇಳಿ. ಉಡುಪಿಯಲ್ಲಿ ನೆನಪು ಅಂತ ತೆರೆದು ನಾನು ಇಲ್ಲೇ ಬರೀ ಸರ್ ಹಿರಿಯಡ್ಕದಲ್ಲಿ ಹುಟ್ಟಿ ಬೆಳೆದ ನಾನು. ಕಾಲೇಜ್ ಮಾಡಿದ್ದು ಉಡುಪಿಯಲ್ಲಿ, ಶಾಲೆಯೆಲ್ಲ ಹಿರಿಯಡ್ಕದಲ್ಲಿ ಆಗಿತ್ತು. ಸೊ ಇಲ್ಲಿ ಬರುವಾಗ ಅದೊಂದು ಫೀಲಿಂಗ್ ಬೇರೆ ಇರ್ತದೆ, ಏನಾದ್ರು ಪ್ರಿಪೇರ್ ಮಾಡಿ ಬಂದಿದ್ದೆ ಸ್ಪೀಚ್ ಅಂತೇಳಿ. ಆ ಸ್ಪೀಚ್ ಎಲ್ಲ ಮರೆತೋಗಿದೆ. ಇಲ್ಲಿ ಬಂದ ಕೂಡಲೇ ಇಲ್ಲಿದ ವಾತಾವರಣ, ಇಲ್ಲಿದ ಮಣ್ಣಿನ ವಾಸನೆ ಕೇಳುವಾಗಲೇ ಅದೊಂದು ಬಹಳ. ಇಲ್ಲಿದ ಹುಲಿವೇಷ, ದೇವಸ್ಥಾನ ಬಿಡಿ, ಬಿಲ್ಡಿಂಗು ಕ್ರೆಡಾಯಿ ಎಲ್ಲ ಬಿಟ್ಬಿಡಿ, ಇಲ್ಲಿ ನಾವು ಆಟ ಆಡಿದ್ದು, ಗೋಲಿ ಆಡಿದ್ದು, ಕಬಡ್ಡಿ ಆಡಿದ್ದು, ಬಿಲ್ಚೆಂಡಿಂದ ಒಂದು ಆಟ ಇತ್ತು, ಅಂಥದ್ದೆಲ್ಲ ನೆನಪು ಬರ್ತದೆ. ಆ್ಯಂಡ್ ಈ ವಾತಾವರಣ, ಇಲ್ಲಿಯ ಬ್ಯೂಟಿ ಯಾವ ಊರಿನಲ್ಲೂ ಇಲ್ಲ, 100% ಇಲ್ಲ. ಇದು ನಾವು ಉಡುಪಿಯವರಾಗಿ ಹೇಳೋದಲ್ಲ, ಇಲ್ಲಿ ಬಂದವರೆಲ್ಲರೂ ಹೇಳ್ತಾರೆ, ಅಯ್ಯೋ ಇಲ್ಲಿ ಕೇಳಿದ್ರಲ್ಲ, ಇರ್ಫಾನ್ ರಜಾಕ್ ಹೇಳಿದ್ರಲ್ಲ, ಇಲ್ಲಿ ಇರುವಂಥವರು ಭಾಳ ಲಕ್ಕಿ ಅಂತ ಹೇಳ್ತಾರೆ. ಸೊ ದ್ಯಾಟ್ ಇಸ್ ದ ಬ್ಯೂಟಿಫುಲ್ ಫೀಲಿಂಗ್ ಐ ಆಮ್ ಗೆಟಿಂಗ್ ಹಿಯರ್. ಇಟ್ಸ್ ಫ್ಯಾಂಟಾಸ್ಟಿಕ್ ಟು ಬಿ ಬ್ಯಾಕ್ ಇನ್ ಉಡುಪಿ ಆಫ್ಟರ್ ಮೆನಿ ಮೆನಿ ಇಯರ್ಸ್. ವೆರಿ ಶೋರ್ ನಿಮ್ಮ ನಾಸ್ಟಾಲ್ಜಿಕ್ ಮೊಮೆಂಟ್, ಐ ಥಿಂಕ್ ಸ್ಟೇಜ್ ಮೇಲೆ ಯಾರು ಡಿಗ್ನಿಟ್ರೀಸ್ ಇದ್ರು ಅವರೆಲ್ಲರಿಗಿಂತ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರುತ್ತೆ. ಹೌದು, ಖಂಡಿತ. ಬಿಕಾಸ್ ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ನಮ್ಮ ರಿಲೇಟಿವ್ಸ್ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ಬರು. ಯಾವಾಗ 67 ಆಯಿತು, 1952 ಬರುವಾಗ ಪ್ರತಿ ಒಂದು ನಾವು ಸ್ಪೆಷಲಿ ನಿಮ್ಮ ಮನೆ ಇದಾಯ್ತು, ಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ ಆಯಿತು, ಅದರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡುವಂಥದ್ದು, ಇಲ್ಲಿ ಬಂದು ಡ್ಯಾನದಲ್ಲಿ ಐಸ್ ಕ್ರೀಮ್ ತಿನ್ನುವಂಥದ್ದು. ಮಿತ್ರ ಸಮಾಜದಲ್ಲಿ ನಮಗೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸ್ಟೇಟ್ಕಾನ್, ಐ ಟಾಕ್ ಅಬೌಟ್ ಉಡುಪಿ, ಯುವಾಸ್ ಅಬೌಟ್ ಉಡುಪಿ. ನಮಗೆ ಕಾಲೇಜಿಗೆ ಹೋಗುವಾಗ 30 ಊಟ ಕೂಪನ್, 27 ರುಪೀಸ್ ಮಿತ್ರ ಸಮಾಜ. ಜಗನ್ಮೋಹನದಲ್ಲಿ 4 ಅಣೆಗೆ ಮಸಾಲ ದೋಸೆ, ಇದೆಲ್ಲ ನೆನಪಾಗುವಾಗ ಇದೆಲ್ಲ ಅದೊಂದು. ಮತ್ತೆ ಇಲ್ಲಿ ನಿಲ್ಲುವಾಗ ಜಸ್ಟ್ ಮಳೆ ಎಲ್ಲ ಬಂದಿದೆ, ಆ ಪರಿಮಳ ಎಲ್ಲಿದ್ದು, ಸೇಮ್ ಫೀಲಿಂಗ್ ಅದೇ. ಇದು ಮತ್ತೆ ಆಟ ಆಡುವ ಅಂತ ಆಗುತ್ತೆ, ದೇವಸ್ಥಾನದ ಕೆರೆಗೆ ಹೋಗಿ ಜಂಪ್ ಮಾಡುವಂತಾಗುತ್ತೆ, ಇದೆಲ್ಲ ಬೇರೆ 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 ಒಂದೊಂದು ಬರ್ತಾ ಇರ್ತದೆ ಪಿಕ್ಚರ್ಸ್. ದಟ್ ಇಸ್ ದ ಬ್ಯೂಟಿ ಆಫ್ ಉಡುಪಿ. ನಮ್ಮ ರೇಡಿಯೋ ವಂಡರ್ಫುಲ್, ಯು ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್, ಕಂಟಿನ್ಯೂ ಟು ಡೂ ಎ ಗುಡ್ ಜಾಬ್. ಥ್ಯಾಂಕ್ ಯು ವೆರಿ ಮಚ್ ಫಾರ್. ಥ್ಯಾಂಕ್ ಯು. ನಾನು ಕ್ರೀಡೆ ಬಗ್ಗೆ ಮಾತಾಡಲಿಲ್ಲ, ಪರವಾಗಿಲ್ಲ ಸರ್. ಇದಾಗಿತ್ತು ಶ್ರೀ ಬಾಲಕೃಷ್ಣ ಹೆಗಡೆ ಅವರು, ಹೂಸ್ ದ ಅಡ್ವೈಸರ್ ಆಫ್ ಕ್ರೆಡಾಯಿ ಕರ್ನಾಟಕ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಆ್ಯಕ್ಚುಲಾಗಿ ಇವೆಂಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡದೆ ಹೋದರೂ ಕೂಡ ಜನರಿಗೆ ಉಡುಪಿಯಲ್ಲಿ ಬಂದಾಗ ಏನೆಲ್ಲ ಮಾಡ್ಬೋದು ಅದ್ರ ಬಗ್ಗೆ ಒಂದು ಚಿಕ್ಕ ಗ್ಲಿಮ್ಸನ್ನು ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಕೇಳ್ತಾ ಇರಿ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. ನಮ್ಮ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. ಇವತ್ತು ನನ್ನ ಜೊತೆ MLC ಆಗಿರುವಂತಹ ಶ್ರೀ ಐವಾನ್ ಡಿಸೋಜ್ ಅವರಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸರ್, ಈಗ ಮೊದಲನೇದಾಗಿ ಕ್ರೆಡಾಯಿ 7th ಆನ್ಯುವಲ್ ಕನ್ವೆನ್ಷನ್ ನಡೀತಾ ಇದೆ ಉಡುಪಿನಲ್ಲಿ. ಸೊ ಇದ್ರ ಬಗ್ಗೆ ಹೇಳಿ ಸರ್, ಇವೆಂಟ್ ಬಗ್ಗೆ. ಉಡುಪಿನಲ್ಲಿ 7th ಕ್ರೆಡಾಯಿ ಕಾನ್ಫರೆನ್ಸ್ ನಡೀತಾ ಇದೆ ಅಂದ್ರೆ ಅರ್ಥ ಉಡುಪಿಯಲ್ಲಿ ಬಿಲ್ಡರ್ಸ್ಗಳು ಬಹಳ ಸಾಧನೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಎಲ್ಲಿ ಸಾಧನೆಗಳು ಇರ್ತವೆ ಅಲ್ಲಿ ಕಾನ್ಫರೆನ್ಸ್ಗಳು ಹುಡುಕಿ ಹೋಗ್ತವೆ. ಹಾಗಾಗಿ ಉಡುಪಿಯ ಬಿಲ್ಡರ್ಸ್ಗಳು ಬಹಳ ಹುಷಾರಿದ್ದಾರೆ, ಸಂಪಾದನೆ ಮಾಡಿದ್ದಾರೆ, ಗ್ರಾಹಕರಿಗೆ ಉತ್ತಮ ಸೌಕರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ನಂಬಿದ್ದಾರೆ ಜನ. ಈ ಕಟ್ಟಡ ಕಟ್ಟುವವರು ಬಿಲ್ಡರ್ಸ್ಗಳ ಬಗ್ಗೆ ಹೇಗೆ ಅಂದರೆ, ಯಾರಾದೊಬ್ಬ ಗ್ರಾಹಕ ತನ್ನ ಜೀವನದ ಒಟ್ಟು ಸಂಪಾದನೆಯನ್ನು ಕೊಂಡೋಗಿ ಅವನ ಹತ್ರ ಕೊಡ್ತಾನೆ ಬಿಲ್ಡರ್ ಹತ್ರ. ಸೊ ಬಿಲ್ಡರಲ್ಲಿ ನಂಬಿಕೆ ಎಲ್ಲಿದೆಯೋ ಅಲ್ಲಿ ಮಾತ್ರ ಈ ಕಟ್ಟಡಗಳು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮನೆ ಮಾಡಬೇಕಾದ್ರೆ ತನ್ನ ಜೀವನದ ಎಲ್ಲ ಸೇವಿಂಗ್ಸ್ ಅನ್ನು ಕೊಂಡೋಗಿ ಕೊಡುವಾಗ ಆ ಬಿಲ್ಡರ್ಸ್ಗಳ ಮತ್ತು ಗ್ರಾಹಕರ ಮಧ್ಯೆ ಒಳ್ಳೆಯ ಸಂಬಂಧ ಇಟ್ಕೊಳ್ಬೇಕಾಗುತ್ತೆ. ಆ ಸಂಬಂಧವನ್ನು ಉಡುಪಿಯ ಬಿಲ್ಡರ್ಸ್ಗಳು ಇಟ್ಕೊಂಡಿದ್ದಾರೆ, ಮಾಡಿದ್ದಾರೆ, ಮತ್ತು ಅವರು ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು 7th ಸ್ಟೇಟ್ ಕಾನ್ಫರೆನ್ಸ್ ಉಡುಪಿಯಲ್ಲಿ ನಡೀತಾ ಇದೆ. ನಾನು ಒಬ್ಬ ಶಾಸಕನಾಗಿ ಭಾಗವಹಿಸಿದ್ದೇನೆ, ನನಗೂ ಅತ್ಯಂತ ಖುಷಿಯಾಗಿದೆ ಮತ್ತು ನನಗೆ ಇಲ್ಲಿಯ ಬಿಲ್ಡರ್ಗಳ ಬಗ್ಗೆ ನಂಬಿಕೆ ಇದೆ. ಅವರು ಸಮಾಜವನ್ನು ಬದಲಾವಣೆ ಮಾಡುವಂತಹ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಹಕಾರ ಸರ್ಕಾರಕ್ಕೆ ಬೇಕು, ಸರ್ಕಾರದ ಸಹಕಾರ ಅವರಿಗೆ ಬೇಕು. ಹಾಗಾಗಿ ಒಟ್ಟು ಮ್ಯೂಚುವಲ್ ಆಗಿ ಹೋಗ್ಲಿಕ್ಕೆ ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಸಾಕ್ಷಿಯಾಗಲಿ ಅಂತ ನಾನಂತೂ ಭಾವಿಸ್ತೀನಿ. ಎರಡೂ ಕಡೆಯಿಂದ ಆ ಒಂದು ಕೋಆಪರೇಷನ್ ಬಂದ್ರೆ ಅವಾಗ ಮಾತ್ರ ಸೊಸೈಟಿ ಹಾಗೂ ಈ ಒಂದು ರಿಯಲ್ ಎಸ್ಟೇಟ್ ಇದೆ ಏನಿದೆ ಅದು ಬೆಳೆದು ಜನರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ರಿಯಲ್ ಎಸ್ಟೇಟ್ ಅಂದ್ರೆ ಅದರ ಅರ್ಥನೇ ಇನ್ನೊಬ್ಬರನ್ನ ನಂಬಿಕೊಂಡಿರೋದು. ಹೌದು, ಯಾರ್ದೋ ಆಸ್ತಿಗೆ ಯಾರೋ ಮಾಲೀಕನಾಗೋದು, ಯಾರ್ದೋ ಆಸ್ತಿ ಇನ್ನೊಬ್ಬರಿಗೆ ಕೊಡುವಂತದ್ದು. ಹಾಗಾಗಿ ಇವರಿಗೆ ತುಂಬಾ ಜನರ ಕಾನ್ಫಿಡೆನ್ಸ್ ಬೇಕಾಗ್ತದೆ. ನಾನು ಅವರಿಗೆ ಇವತ್ತು ಹೇಳುವಂತದ್ದು, ನೀವು ಜನರ ಕಾನ್ಫಿಡೆನ್ಸ್ ಅನ್ನು ಮೊದಲು ಗಳಿಸಿ ಅಂತ. ಯು ಹ್ಯಾವ್ ಟು ಗೆಟ್ ದ ಕಾನ್ಫಿಡೆನ್ಸ್ ಆಫ್ ದ ಪೀಪಲ್. ವೆನ್ ಯು ಗೆಟ್ ದಿ ಕಾನ್ಫಿಡೆನ್ಸ್ ಆಫ್ ದ ಪೀಪಲ್, ಯು ಕ್ಯಾನ್ ಡೂ ಮೆನಿ ಮೋರ್ ಥಿಂಗ್ಸ್. ಸೊ ಯು ಕ್ಯಾನ್ ಅಚೀವ್ ಯುವರ್ ಗೋಲ್ ಅಂತ ನಾನು ಹೇಳ್ತೀನಿ. ಮತ್ತು ಅವರಿಗೆ ಶುಭವನ್ನು ಕೋರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಶ್ರೀ ಐವಾನ್ ಡಿಸೋಜ್ ಅವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು. ಕೇಳ್ತಾ ಇರಿ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ.
ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. ನಾನು ನಿಮ್ಮ ರಾಹುಲ್. ನಾನಿರೋದು ಇವತ್ತು ಕ್ರೆಡಾಯ್ ಕರ್ನಾಟಕ ಪ್ರೆಸೆನ್ಸ್ ಸ್ಟೇಟ್ ಕಾನ್ 2018 ಸೆವೆಂತ್ ಆನ್ಯುಯಲ್ ಕನ್ವೆನ್ಷನ್ ಹೋಸ್ಟೆಡ್ ಬೈ ಕ್ರೆಡಾಯ್ ಉಡುಪಿ. ಇದರಲ್ಲಿ ಇವತ್ತು ನನ್ನ ಜೊತೆ ಡಾಕ್ಟರ್ ವಿ ಕೆ ಜಗದೀಶ್ ಬಾಬು ಅವರಿದ್ದಾರೆ, ಹೂ ಇಸ್ ದ ಚೇರ್ಮನ್ ಆಫ್ ಕ್ರೆಡಾಯ್ ಕರ್ನಾಟಕ. ಸರ್, ಮೊದಲನೇದಾಗಿ ಈ ಒಂದು ಮೆಗಾ ಇವೆಂಟ್ ಉಡುಪಿನಲ್ಲಿ ಮೊದಲನೇ ಬಾರಿಗೆ ನಡೀತದೆ. ಐ ಥಿಂಕ್ ಉಡುಪಿ ಒಂದು ಯಂಗ್ ಚಾಪ್ಟರ್ ಕ್ರೆಡಾಯ್ ಕರ್ನಾಟಕ, ಇದರಲ್ಲಿ ಯಂಗ್ ಚಾಪ್ಟರ್ ಆಗಿ ಇಷ್ಟು ದೊಡ್ಡ ಇವೆಂಟ್ ಅನ್ನು ಆರ್ಗನೈಸ್ ಮಾಡಿದ್ದು. ಸೊ ಇವೆಂಟ್ ಬಗ್ಗೆ ಹೇಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕ್ರೆಡಾಯ್ ಸ್ಟೇಟ್ಕಾನ್ ಅನ್ನುವುದು ಎಲ್ಲ ಡೆವಲಪರ್ಸು ಒಂದು ಕಡೆ ಸೇರಿ ಒಂದೇ ಪ್ಲಾಟ್ಫಾರ್ಮ್ ಅಂಡರ್ ಒಂದು ಪ್ಲಾಟ್ಫಾರ್ಮ್ ನಾವು ನಮ್ಮ ವೇರಿಯಸ್ ಸಬ್ಜೆಕ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಗೌರ್ಮೆಂಟ್ ಆಫೀಸರ್ಸ್ ಜೊತೆ, ಮಿನಿಸ್ಟರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ, ಮತ್ತು ಆಲ್ ಡೆವಲಪರ್ಸ್ ವಿತಿನ್ ಅಸ್ ಆಲ್ಸೋ ವಿ ಮೀಟ್ ನೆಟ್ವರ್ಕ್ ಆ್ಯಂಡ್ ವಿ ಹ್ಯಾವ್ ವೇರಿಯಸ್ ಸೆಷನ್ಸ್ ಇಯರ್ ವಿಚ್ ಇನ್ಕ್ಲೂಡ್ ಸೆಷನ್ಸ್ ಫಾರ್ ಡೆವಲಪ್ಮೆಂಟ್ ಆನ್ ಟೆಕ್ನಾಲಜಿ, ಆನ್ ಫೈನಾನ್ಸ್ ಆ್ಯಂಡ್ ಹೌ ಟು ಹೆಲ್ಪ್ ಡೆವಲಪರ್ಸ್. ಇದು ವೆರಿ ಇಂಪಾರ್ಟೆಂಟ್ ಇವೆಂಟ್ ಫಾರ್ ದಿ ಸ್ಟೇಟ್ ಆ್ಯಂಡ್ ಇದು ಸ್ಟೇಟ್ ಇವೆಂಟ್ ನಡೀತಾ ಇರೋದು. ಡೆವಲಪರ್ಸ್ ಫ್ರಮ್ ಆಲ್ ಓವರ್ ಕರ್ನಾಟಕ ಹ್ಯಾವ್ ಎಮರ್ಜ್ಡ್ ಹಿಯರ್ ಟು ಉಡುಪಿ ಸಿಟಿ ಆ್ಯಂಡ್ ನಾವೆಲ್ಲ ಈ ಸಿಟಿ ಈ ಸ್ಟೇಟ್ ಕಾನ್ಫರೆನ್ಸಿಂದ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಎಜುಕೇಟಿವ್ ಆಗುತ್ತೆ. ದ ಸಬ್ಜೆಕ್ಟ್ ಆಫ್ ಟುಡೇಸ್ ಕಾನ್ಫರೆನ್ಸ್ ಇಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ನ ಮಾಡಲಿಕ್ಕೆ ನೀವು ಡೆವಲಪರ್ಸ್ಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟಷ್ಟು ಈ ಬಿಸ್ನೆಸ್ ಜಾಸ್ತಿ ಇಂಪ್ರೂವ್ ಆಗುತ್ತೆ ಸ್ಟ್ಯಾಂಡರ್ಡ್ ಆಗಿ. ಆ್ಯಂಡ್ ಬಿಸ್ನೆಸ್ ಸ್ಪೆಷಲಿ ನಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಇಂಪ್ರೂವ್ ಆದಷ್ಟು ಸ್ಟೇಟ್ ಎಕಾನಮಿ ಆಲ್ಸೋ ಇಂಪ್ರೂವ್ಸ್. ಸೊ ವಿ ಆರ್ ರಿಕ್ವೆಸ್ಟಿಂಗ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಕನ್ಸರ್ನ್ ಮಿನಿಸ್ಟರ್ಸ್ ಟು ಇಂಪ್ರೂವ್ ದಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ಕರ್ನಾಟಕ. ಕರ್ನಾಟಕ ಹ್ಯಾಸ್ ಬೀನ್ ಪ್ಲೇಸ್ಡ್ 8th ರ್ಯಾಂಕ್ ಇನ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ನಮ್ಮ ಸ್ಟೇಟಲ್ಲಿ ಯಾವುದೇ ಒಂದು ಮೇಜರ್ ಪ್ರಾಜೆಕ್ಟು ಸ್ಯಾಂಕ್ಷನ್ಗೆ ಹೋದರೆ 500 to 540 ದಿನಗಳು ಬೇಕಾಗುತ್ತೆ. ಆ ಅಷ್ಟು ಪೀರಿಯಡಲ್ಲಿ ಏನಾಗುತ್ತೆ, ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಪ್ರಾಜೆಕ್ಟ್ ಬಿಕಮ್ಸ್ ಅನ್ವಯಬಲ್. ನಾವು ಎಕನಾಮಿಕಲ್ ಆಗಿ ನಾವು ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಸೇಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಅದೇ ಬೇರೆ ಸ್ಟೇಟ್ಸಲ್ಲಿ ಇವಾಗ ಇದರಲ್ಲಿ ಈ ಪ್ರೋಸೆಸ್ ಎಲ್ಲ ತುಂಬ ಕಮ್ಮಿ ಮಾಡಿ ಸಿಂಗಲ್ ವಿಂಡೋ ಪ್ರೋಸೆಸ್ ಅಂತ ಮಾಡ್ತಾರೆ. ನಾವು ಕರ್ನಾಟಕ ಗೌರ್ಮೆಂಟ್ ಅದೇ ಕೇಳ್ಕೊತಾ ಇರೋದು, ಎಷ್ಟು ಬೇಗ ಸ್ಯಾಂಕ್ಷನ್ ಆಗುತ್ತೋ ಅಷ್ಟು ಬೇಗ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು. ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಷ್ಟು ಕಾಸ್ಟ್ ಕಮ್ಮಿ ಇರುತ್ತೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ಕಮ್ಮಿ ಇರುತ್ತೆ, ಸೇಲ್ ಪ್ರೈಸ್ ಕಮ್ಮಿ ಇರುತ್ತೆ. ಇದರಿಂದ ಗ್ರಾಹಕರಿಗೆ ಭಾಳ ಯೂಸ್ ಆಗುತ್ತೆ. ಅದು ಈ ಕಾನ್ಫರೆನ್ಸಿಂದ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಗೌರ್ಮೆಂಟಿಂದ ನಾವು ಸಜೆಷನ್ಸ್ ಕೊಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ನಮ್ಮ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಡಾಕ್ಟರ್ ವಿ ಕೆ ಜಗದೀಶ್ ಬಾಬು ಅವರು, ಹೂ ಇಸ್ ದ ಚೇರ್ಮನ್ ಆಫ್ ಕ್ರೆಡಾಯ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಒಳ್ಳೆಯ ಮಾತುಗಳಿಗೆ. ಕೇಳ್ತಾ ಇರಿ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಇದಾಗಿದ್ದು ಕ್ರೆಡಾಯ್ ಕರ್ನಾಟಕ ಪ್ರೆಸೆನ್ಸ್ ಸ್ಟೇಟ್ ಕಾನ್ 2018 ಸೆವೆಂತ್ ಆನ್ಯುಯಲ್ ಕನ್ವೆನ್ಷನ್ ಹೋಸ್ಟೆಡ್ ಬೈ ಕ್ರೆಡಾಯ್ ಉಡುಪಿಯ ಇವೆಂಟ್. ಸೊ ಈ ಒಂದು ಇವೆಂಟ್ ನಲ್ಲಿ ಅನೇಕ ಪೊಟೆನ್ಶಿಯಲ್ ಬಿಲ್ಡರ್ಸ್ ಗಳು ಮಾತನಾಡಿದ್ರು, ಡಿಗ್ನಿಟರೀಸ್ ಮಾತನಾಡಿದ್ರು, ಅದಲ್ಲದೆ ಸರ್ಕಾರದ ಪರವಾಗಿ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಐವಾನ್ ಡಿಸೋಜ್ ಅವರು ಕೂಡ ಮಾತನಾಡಿದ್ರು ನಮ್ಮ ಜೊತೆ. ಅವ್ರು ಹೇಳ್ತಿದ್ರು ಯಾವ ರೀತಿ ಮುಖ್ಯ ಇದೆ ಈ ಒಂದು ಡೆವಲಪ್ಮೆಂಟ್ ಗಳು. ಯಾಕೆಂತಂದ್ರೆ ಬಿಲ್ಡಿಂಗ್ ಅಥವಾ ಒಂದು ಬಿಲ್ಡರ್ ಅಂತ ಅಂದ ಮಾತ್ರಕ್ಕೆ ಕೇವಲ ಅದು ಒಂದು ಕಂಪನಿಗಷ್ಟೇ ರಿಲೇಟೆಡ್ ಅಲ್ಲ, ಅದು ಇಡೀ ಸಮಾಜಕ್ಕೆ ರಿಲೇಟೆಡ್. ಸೊ ಜನರು ನಂಬಿ ದುಡ್ಡನ್ನ ಹಾಕ್ತಾರೆ, ಅದೇ ರೀತಿ ಅವರಿಗೆ ಒಳ್ಳೆ ಕ್ವಾಲಿಟಿ ಸಿಗ್ತಿದೆ. ಸೊ ಕ್ರೆಡಾಯ್ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಿದೆ ಅಂತ ಕೂಡ ಅವರು ತಿಳಿಸ್ಕೊಟ್ರು. ಅನೇಕ ಜನ ಬಿಲ್ಡರ್ಸ್ಗಳು ರೇರಾ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅಥವಾ ಜಿ ಎಸ್ ಟಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಎಲ್ಲ ನಮ್ಮ ಪರವಾಗಿ ಇದೆ, ಎಲ್ಲ ನಮ್ಮ ಅನುಕೂಲಕರವಾಗಿಯೇ ಇದೆ. ಜಿ ಎಸ್ ಟಿ ಅಥವಾ ರೇರಾ ಇರ್ಬೋದು ಇದೆಲ್ಲ ಬಂದಿರೋದು. ಸೊ ಆರಾಮಾಗಿ ಹೊರದೇಶದಲ್ಲಿರುವಂತಹ ಕನ್ನಡಿಗರು ಅಥವಾ ಎನ್ಆರ್ಐಗಳು ಯಾರೇ ಇದ್ರು ಆರಾಮಾಗಿ ಬಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ ಅವರು ಹೇಳ್ತಿದ್ರು. ಈ ಎಲ್ಲ ಮಾಹಿತಿಯನ್ನ ಹಾಗೂ ಈ ಒಂದು ಕಂಪ್ಲೀಟ್ ಇವೆಂಟ್ ನ ಕವರೇಜ್ ಅನ್ನ ನಿಮಗೋಸ್ಕರ ಪ್ರಸ್ತುತ ಪಡಿಸಿದೆ ಇಲ್ಲಿಯವರೆಗೂ ಉಡುಪಿನಲ್ಲಿಂದ. ನಾನು ನಾಳೆ ಸಿಗ್ತೀನಿ ಸಂಜೆ ಸರಿಯಾಗಿ 7 ಗಂಟೆಗೆ ಪ್ರತಿದಿನದ ದ ರಾಹುಲ್ ಕಾಲಾ ಶೋನಲ್ಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಕರ್ನಾಟಕದಿಂದ ನಿಮ್ಮ ರಾಹುಲ್ ಮಾಡುವಂತಹ ನಮಸ್ಕಾರಗಳು. ಗುಡ್ ನೈಟ್, ಶುಭರಾತ್ರಿ, ಬಾಯ್. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.